ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನಿನ್ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು ಅಂತ ಇದ್ರೆ ಇಲ್ಲೇ ಕೊಡಬೇಕು ಅಂತ ಏನಿಲ್ಲ ಎಲ್ಲರ ಮುಂದೆನೂ ಕೊಡ್ತೀನಿ ಪರವಾಗಿಲ್ವಾ ಸುಂದರಿ ಏಯ್ ಹೋಗೋ ಸೈಡ್ಗೆ ಇಷ್ಟೊಂದು ಕೊಪ್ಪಿ ಹುಡುಗೆ ತೋರಿಸ್ತೀನಿ ಹುಡುಗೆ ಈ ಕರಣ್ ಅಂದ್ರೆ ಯಾರು ಅಂತ ಅನುಭವಿಸ್ತೀಯ ಕಣೆ ನೀನು ಓಂ ಹರಿ ಓಂ ಶ್ರೀ ಗುರುಭ್ಯಂ ನಮಃ ಓಂ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶಾಂತಿ 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 ಓಂ ಹರಿ ಓಂ ಶ್ರೀ ಗುರುಭ್ಯಂ ನಮಃ ಶಾರದಂ ನೋರೆ ನಮಸ್ಕಾರ ಆಯುಷ್ಮಾನ್ ಭವ ದೀರ್ಘ ಸುಮಂಗಲಿ ಭವ ಒಳ್ಳೆದಾಗ್ಲಿ ನಾನು ಪ್ರತಿ ಹುಣ್ಣಿಮೆಗೂ ಆಶ್ರಮಕ್ಕೆ ಬರ್ತೀನಿ ಅರ್ಚಕರು ನಮ್ಮನೇಲಿ ಪೂಜೆ ಮಾಡ್ಸಕ್ಕೆ ನೀವೇ ಬರ್ತಿದ್ದೀರಾ ಅಂತ ಹೇಳಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು ನಾನು ಆಶ್ರಮಕ್ಕೆ ಬಂದಾಗ ನೀವು ನನ್ನನ್ನು ನೋಡಿದ್ರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಈಗ ನೀವು ನನ್ನ ಮನೆಗೆ ಬಂದಿರೋದು ನನ್ನ ಮನಸ್ಸಿಗೆ ತುಂಬ ನೆಮ್ಮದಿಯಾಗಿದೆ ಯಾರು ಯಾವಾಗ ಎಲ್ಲಿಗೆ ಬರಬೇಕು ಯಾರನ್ನ ನೋಡಬೇಕು ಯಾರನ್ನ ಕಾಪಾಡಬೇಕು ಅನ್ನೋದು ಆ ತಾಯಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇವತ್ತು ನಾನ್ ನಿಮ್ಮನೆಗೆ ಬಂದು ಪೂಜೆ ಮಾಡಬೇಕು ಅನ್ನೋದು ಆ ತಾಯಿ ನಿರ್ಧಾರನೇ ಬಂದಿದ್ದೀನಿ ತುಂಬಾ ಸಂತೋಷ ಶಾರದಮ್ಮನವರೇ ಅಮ್ಮ ಇವಳು ಸುಂದರಿ ಅಂತ ನಮ್ಮೆಲ್ಲರ ಮೇಲೂ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾಳೆ ನನ್ನ ಮಗಳನ್ನ ನನಗೆ ಪರಿಚಯ ಮಾಡ್ಕೊಡ್ತೀಯಾ ನಮಸ್ತೆ ಮಾ ಸುಖವಾಗಿರು ಮಗಳೇ ಪೂಜೆ ಶುರು ಮಾಡಬಹುದಾ ಧಾರಾಳವಾಗಿ ಕೂತ್ಕೋಮ್ಮ ಬಾಬಾ ನಿಧಾನ ಹುಷಾರು ಇಲ್ಲಿ ಕೂತ್ಕೋ ಅಮ್ಮ ಸುಂದ್ರಿ ಈ ಕಾಯಿನ ನೀನೇ ಒಡಿಬೇಕು ಎರಡೂ ಓಳು ಸರಿಸಮವಾಗಿರ್ಬೇಕು ಸರಿ ಅಮ್ಮ ಎಲ್ಲ ಕೆಲಸನೂ ಹೇಳ್ದಾಗೆ ಮಾಡ್ತಾಳೆ
ತುಂಬಾ ನಾಜೂಕಾದ ಹುಡುಗಿ. ನೀನು ಹೋಗು ಸುಂದರಿ, ಈ ತೆಂಗಿನಕಾಯಿ ಓಡ್ಕೊಂಡು ಬಾ. ಸುಂದರಿ, ಎಲ್ಲರೂ ಬಂದಾಯ್ತು. ಮುಕುಂದವರು, ಲಕ್ಷ್ಮಿ, ರೇಷ್ಮಾ ಇನ್ನೂ ಬಂದಿಲ್ಲ. ಅದು ಗೊತ್ತಿಲ್ಲ ಅಮ್ಮ. ಫೋನ್ ಮಾಡಿ ಕೇಳು ಇನ್ನು ಎಷ್ಟೊತ್ತಾಗುತ್ತೆ ಅಂತ. ಸರಿ ಭಾರತಿ, ನನ್ನ ಫೋನ್ ತಂದ್ಕೊಡು. ದೀಪ ಹಚ್ಚಿ. ಸುಂದರಿ ಏನೋ ಯೋಚನೆ ಮಾಡ್ತಿದ್ದಾಳೆ, ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಪ್ರತಿ ಸಾರಿನೂ ಹೀಗೆ ಸಿಕ್ಕಾಕೋತಾ ಇದ್ದೀನಿ. ಕರಣ್ ಬೇರೆ ಮನೇಲೇ ಇದ್ದಾನೆ. ಈ ಸಮಯದಲ್ಲಿ ನಮ್ಮ ಮನೆಯವರೇನಾದರೂ ಬಂದ್ಬಿಟ್ರೆ ದೊಡ್ಡ ಸಮಸ್ಯೆನೇ ಆಗೋಗುತ್ತೆ. ಶಾರದಮ್ಮ ಮಾತಾಡೋ ಪ್ರತಿಯೊಂದು ಮಾತಲ್ಲೂ ಏನೋ ಒಂದು ಸೂಕ್ಷ್ಮವಾದ ಅರ್ಥ ಇದೆ ಅಂತ ಅನಿಸ್ತಾ ಇದೆ. ಅವ್ರೇನಾದರೂ ಮಾವನ ಹತ್ರ ಹೇಳಿ ಅದು ಆಪತ್ತಿಗೆ ಕಾರಣ ಆಗೋಗುತ್ತಾ? ಮಾವಂಗೆ ಫೋನ್ ಮಾಡಿ ನೀವಿಗೆ ಬರೋದು ಬೇಡ ಅಂತ ಹೇಳ್ಬಿಡ್ಲಾ? ಹಾ ಹೇಳು ಸುಂದರಿ. ಅತ್ತೆ, ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ. ಒಂದು ವೇಳೆ ಮಾವ ಏನಾದರೂ ಊರ್ಮಿಳ ಅವ್ರ ಮನೆಗೆ ಹೋಗೋಣ ಅಂದರೆ ಇಲ್ಲಿ ಬರ್ದಿರೋ ಹಾಗೆ ತಡಿತೀರಾ? ಯಾಕೆ ಸುಂದರಿ, ಏನಾಯ್ತು? ಅದು ಕರಣ್ ಇನ್ನೂ ಇಲ್ಲೇ ಇದ್ದಾರೆ ಅತ್ತೆ. ಈ ಟೈಮಲ್ಲಿ ಮಾವ ಏನಾದರೂ ಇಲ್ಲಿಗೆ ಬಂದರೆ ಏನಾದರೂ ಸಮಸ್ಯೆ ಆಗಬಾರ್ದು ಅಂತ ಹಾಗೆ ಹೇಳಿದೆ. ಅದಾಗಲ್ಲ ಸುಂದರಿ. ನಾವಲ್ಲಿ ಬರ್ತಿದ್ದೀವಿ, ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿರ್ತೀವಿ. ಅಯ್ಯೋ, ಹಾಗಾದ್ರೆ ನೀವು ಆಲ್ರೆಡಿ ಹೊರಟುಬಿಟ್ಟಿದ್ದೀರಾ? ಏನಂತೆ ಲಕ್ಷ್ಮಿ? ಏನಿಲ್ಲ ರೀ, ನಾವೆಲ್ಲ ಬರ್ತಿದ್ದೀವ, ಇನ್ನ ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಿದ್ದಾಳೆ ಸುಂದರಿ. ಓ ಅಷ್ಟೇನಾ? ಸುಂದರಿ, ನಾವಿನ್ನೊಂದು 10 ನಿಮಿಷದಲ್ಲಿ ಅಲ್ಲಿರ್ತೀವಿ, ಊರ್ಮಿಳ ಅವ್ರಿಗೆ ಹೇಳ್ಬಿಡು. ದೇವ್ರು ಹೇಗ್ ನಡೆಸ್ತಾನೋ ಹಾಗೆ ನಡಿಬೇಕು ಅಷ್ಟೇ.